ಕನ್ನಡದಲ್ಲಿ ಕುರಾ ಅಂತಾರೆ, ನನ್ನ ಭಾಷೆಯಲ್ಲಿ ಬಾಯಿಲ್ ಅಂತೀವಿ, ಫರಂಕಲ್ ಅಂತೀವಿ. ನೀವು ನೋಡಿ ಎಲ್ಲೆಲ್ಲಿ ಕೂದಲಿರುತ್ತಲ್ಲ ಹೇರ್ ಫಾಲಿಕಲ್ ಇನ್ಫೆಕ್ಷನ್ ಅಂತೀವಿ. ತುಂಬ ಜನಕ್ಕೆ ನಾನು ಅಲ್ಲಿ ಕುರ ಆಯಿತು ಡಾಕ್ಟ್ರೆ, ಆಗಿಂದಾಗಿ ಆಗ್ತಾನೆ ಇರುತ್ತೆ ಡಾಕ್ಟ್ರೆ, ಯಾಕೆ ಡಾಕ್ಟ್ರೆ ರಕ್ತ ಏನನ್ನು ಕೆಟ್ಟೋಗಿದೆಯಾ. ತುಂಬ ಜನ ರಕ್ತ ಚೆಕ್ ಮಾಡಿಸ್ಕೋತಾರೆ, ನಿಮ್ಗೊಂದು ಮಾತು ಹೇಳ್ತೀನಿ, ರಕ್ತ ಕೆಡಲ್ಲ. ತುಂಬ ಜನ ಹಂಗೆ ಅನ್ಕೋತಾರೆ. ಸಕ್ಕರೆ ಕಾಯಿಲೆ ಇರೋರಿಗೆ ಈ ಫರಂಕಲ್ ಅಂತೀವಿ ನಾವು, ಅದು ಭಾಳ ಕಾಮನ್. ಬೆನ್ಪಣಿ ಅಂತಾರೆ ಕನ್ನಡದಲ್ಲಿ. ತುಂಬ ಜನ ಸಕ್ಕರೆ ಕಾಯಿಲೆ ಇರೋರು ನಿಮ್ಮ ಬೆನ್ನು ನಿಮಗೆ ಕಾಣಲ್ಲ, ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ, ನೀವು ನೋಡ್ಕೊಳ್ಳಲ್ಲ, ಅದ್ರ ಪಕ್ಕದಲ್ಲಿ ಇನ್ನೊಂದಾಗುತ್ತೆ, ಅದ್ರ ಪ ಟೋಟಲಿ ಇಷ್ಟು ದಪ್ಪ ನಿಮ್ಮ ಬೆನ್ನಲ್ಲಿ ಆಗೋದನ್ನು ನಾವು ಬೆನ್ನು ಪಣಿ ಅಂತೀವಿ. ನಮ್ಮ ಇಂಗ್ಲೀಷ್ ಭಾಷೆಯಲ್ಲಿ, ಮೆಡಿಕಲ್ ಭಾಷೆಯಲ್ಲಿ ಅದನ್ನು ಕಾರ್ಬಂಕಲ್ ಅಂತೀವಿ. ಕಾರ್ಬಂಕಲ್ ಅಂದರೆ ಬರ್ನಿಂಗ್ ಚಾರ್ಕೋಲ್ ಅಂತ. ನೀವು ಏನನ್ನ ನೋಡಿದರೆ ಬೆನ್ನ ಮೇಲೆ, ಪಾಪ ಅವ್ರಿಗೆ ಗೊತ್ತಾಗಲ್ಲ, ನಾನು ವೈದ್ಯ ನೋಡಿದರೆ ನನ್ನ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡಿ ಎಷ್ಟೊಂದು ಮಲ್ಟಿಪಲ್ ಹೋಲ್ಸ್ ಇದೆ, ಕೆಂಪಿಗಿದೆ, ಬರ್ನಿಂಗ್ ಚಾರ್ಕೋಲ್ ಥರ ಕಾಣುತ್ತೆ, ಅದಕ್ಕೆ ಇದನ್ನು ಕಾರ್ಬಂಕಲ್ ಅಂತೀವಿ. ಕೆಲವರಿಗೆ ಕಣ್ಣು ಕುಟ್ರು ಅಂತ ಆಗುತ್ತೆ, ಕೆಲವರಿಗೆ ಈ ಕುತ್ತಿಗೆಯಲ್ಲಿ ಗಂಡಾಮಲೆ ಅಂತ ಆಗುತ್ತೆ, ನಾವು ಲಡ್ವಿಗ್ ಸಾಂಜಯನ ಅಂತೀವಿ, ಕೆಲವರಿಗೆ ಪೆರೋಟಿಡಾಪ್ಸಿಸ್ ಅಂದರೆ ಗೌತ್ಲಮ್ಮ ಅಂತ ಆಗುತ್ತೆ, ಇವೆಲ್ಲ ಇಂಬಡಿ ಸುಲಿ ಅಂತ ಆಗುತ್ತೆ. ಇವೆಲ್ಲಕ್ಕೂ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಆಪ್ಸಿಸ್ ಅಂತೀವಿ ನಾವು. ಎಷ್ಟೋ ಹೆಣ್ಮಕ್ಕಳಿಗೆ ಎದೆ ಬಾವು ಆಗುತ್ತೆ, ಎದೆಯಲ್ಲಿ ಕ್ಯೂ ಸೇರಿಕೊಳ್ಳುತ್ತೆ, ಅಂದರೆ ಬ್ರೆಸ್ಟಲ್ಲಿ ಕ್ಯೂ ಸೇರಿಕೊಳ್ಳುತ್ತೆ. ಇದು ದೇಹದ ಯಾವುದೇ, ಅದಕ್ಕಿನ್ನ ಭಾಳ ಇಂಪಾರ್ಟೆಂಟು ಅಂದರೆ ತುಂಬ ಜನ ಮೋಷನ್ ಮಾಡೋಕ್ಕಾಗದಿದ್ರೆ ತುಂಬ ಸಡನ್ನಾಗಿ ಇದ್ಕಿದ್ದಂಗೆ ಪೇಯ್ನ್ ಶುರುವಾಗುತ್ತೆ. ನಾವು ಪೆರಿ ಏನಲ್ಲಿ ಆಪ್ಸಸ್ ಅಂತೀವಿ, ಈಶಿಯೋರೆಕ್ಟಲ್ ಆಪ್ಸಸ್ ಅಂತೀವಿ. ಅನ್ಫಾರ್ಚುನೇಟ್ಲಿ ಜನ ನಾಚಿಕೊಂಡು ತೋರಿಸ್ಲಾರ್ದಿರೆ ಕೊನೆ ನಮ್ಮ ಬರೋ ಅಷ್ಟೊತ್ತಿಗೆ ನಾನು ಒಬ್ಬರ ಏನಸ್ ಪಕ್ಕ ಗುದದ್ವಾರದ ಪಕ್ಕ ಇಷ್ಟು ದಪ್ಪ ಕೀವು, ಅವ್ರಿಗೆ ಅನಸ್ತೇಷ ಕೊಟ್ಟು ಓಪನ್ ಮಾಡಿದರೆ ಅರ್ಧ ಲೀಟ್ರ್ ಪಸ್ ಇರುತ್ತೆ. ದಯವಿಟ್ಟು ನಿಮ್ಮ ದೇಹದಲ್ಲಿ ಅಲ್ಲಂದರೆ ಇಲ್ಲಂದ್ರಲ್ಲೇ ಉಗುರು ಸುತ್ತು, ಕಣ್ಣು ಕುಟ್ರು, ಕುರ, ಕಾರ್ಬಂಕಲ್ಲು, ಎದೆ ಬಾವು, ಲಡ್ವಿಗ್ ಸಾಂಜಯನ, ಗೌತ್ಲಮ್ಮ, ಇಲ್ಲಿ ಎಷ್ಟೋ ಸಾರಿ ಕುತ್ತಿಗೆಯಲ್ಲಿ ನನಗೆ ಇವತ್ತು ನೆನಪಿದೆ ಆಚಾರ್ಯರ ಮಗಳು ಹೆಂಗೆ ಸತ್ತೋಗ್ತಾಳೆ ಅಂತ, ಇಲ್ಲಿ ಇಷ್ಟು ದಪ್ಪ ಸ್ವೆಲ್ಲಿಂಗ್ ಆಗುತ್ತೆ, ಅದಕ್ಕೆ ಮಂತ್ರ ಹಾಕ್ಸೋಕೆ ಹೋಗ್ತಾರೆ. ನಾನು ಹೇಳಿದೆ ಮಂತ್ರ ಆಮೇಲೆ ಹಾಕ್ಸು, ಬಟ್ ಇವಾಗ ನಾನು ಇದನ್ನು ಓಪನ್ ಮಾಡಿದರೆ ಮಗು ಸತ್ತೇ ಹೋಗುತ್ತೆ ಅಂತ. ನನ್ನ ಮಾತು ಕೇಳಿದಿರ, ಅಟ್ಟಿಲಕ್ಕಮ್ಮನ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಕುಣಿಗಲ್ ಕಡೆ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಡೇ ಮಗು ವಾಸ್ ಬ್ರಾಟ್ ಡೆಡ್. ಇದು ನಿಮಗೆ ಎಚ್ಚರಿಕೆಗೋಸ್ಕರ ಹೇಳ್ತೀನಿ, ದಯವಿಟ್ಟು ಯಾವುದನ್ನು ನೆಗ್ಲೆಕ್ಟ್ ಮಾಡಿ. ಅದರೊಳಗೆ ಕುತ್ತಿಗೆ ಒಳಗೆ ಆಪ್ಸಸ್ ಆದರೆ ದಯವಿಟ್ಟು ಅದು ಉಸಿರಾಟವನ್ನು ನಿಲ್ಲಿಸ್ಬಿಡುತ್ತೆ, ಸತ್ತೋಗ್ತಾರೆ. ಕಣ್ಣು ಕುಟ್ರೆ ಇನ್ನೊಂದು ನಿಮ್ಗೆ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಭಾಳ ಸಾರಿ ಕಣ್ಣು ಕುಟ್ರೆ ಆಗೋದು, ನಾವೆಲ್ಲ ಚಿಕ್ಕ ಹುಡುಗರಾಗೆ ಯಾರಿಗೋ ಆಸೆ ಪೂಸೆ ಮಾಡಿದೀಯಾ ಅದಕ್ಕೆ ಕಣ್ಣು ಕುಟ್ರೆ ಆಗುತ್ತೆ ಅಂತ ಅನ್ನೋರು ಇಲ್ಲ. ಟೆನ್ಷನ್ ಯಾರಿಗಿರುತ್ತಲ್ಲ, ಎಕ್ಸಾಮ್ ಟೈಮ್ನಲ್ಲಿ ಪರ್ಟಿಕ್ಯುಲರ್ಲಿ SSLC PUC ಹೋಗೋ ಮಕ್ಕಳಿಗೆ ಕಣ್ಣು ಕುಟ್ರೆ ಆಗುತ್ತೆ. ಕಣ್ಣು ಕುಟ್ರೆ ಅಂದರೆ ಒಂದು ರೆಪ್ಪೆ, ಈ ರೆಪ್ಪೆಯ ಒಂದು ಕೂಲಿನ ಇನ್ಫೆಕ್ಷನ್ನು. ನಾವು ಭಾಳ ದಿನ ಸಾರಿ ಹೇಳ್ತೀವಿ, ಒಂದು ಇದು ಕೊಡಿ, ಉಪ್ಪಿನ ಶಾಖ ಕೊಡಿ, ಕೊನೆಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಯಾವುದು ಹಳದಿ ಆಗಿರುತ್ತಲ್ಲ ಆ ಒಂದು ಕೂರನ್ನ ತೆಗೆದುಬಿಟ್ರೆ ಅದು ವಾಸಿ ಆಗುತ್ತೆ. ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ನಿಮ್ಮ ಉಗುರು ಸುತ್ತು. ಉಗುರು ಸುತ್ತನ್ನು ಅನುಭವಿಸ್ತಿದ್ದೋರೇ ಇಲ್ಲ ಇದುವರೆಗೂ ನಾನು ನೋಡಿರೋ ಪ್ರಕಾರ. ದಯವಿಟ್ಟು ಅದಕ್ಕೆ ನಿಂಬೆಹಣ್ಣು ಹಾಕಬೇಡಿ, ನೀವು ತುಂಬ ಜನ ಇದನ್ನು ಮಾಡ್ತೀರಿ. ಬಹಳ ಬೇಗ ಇದ್ದರೆ ನೀವು ಅದಕ್ಕೆ ಹಾಟ್ ಫೊಮೆಂಟೇಷನ್, ಬಿಸಿನೀರಿನ ಶಾಖ ಕೊಡಿ, ಪೌಲ್ಟೀಸ್ ಕಟ್ಟಿ ಬೇಕಾದ್ರೆ ಅದು ಸ್ವಲ್ಪ ದಿನದೊಳಗೆ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗ ಆಂಟಿಬಯೋಟಿಕ್ ತೊಗೊಂಡ್ರೆ ಅದು ಹಂಗೆ ಡ್ರೈ ಆಗುತ್ತೆ. ತುಂಬ ಜನ ನಿನ್ನೆ ತಾನೇ ನನ್ನ ಕ್ಲಿನಿಕ್ನಲ್ಲಿ ಒಬ್ಬರು ವೆಟರ್ನರಿ ಡಾಕ್ಟರ್, ಲೇಡಿ ಡಾಕ್ಟ್ರಿಗೆ ನಾನು ಇಷ್ಟು ದಪ್ಪ ಮಾಡ್ಕೊಂಬಂದಿದ್ರು, ಅದನ್ನು ಓಪನ್ ಮಾಡಿದೆ ವಾಸಿ ಆಗಲಿಕ್ಕೆ ಒಂದು ವಾರ. ದಯವಿಟ್ಟು ನಿಮ್ಮ ಉಗುರು ಸುತ್ತು, ಅದನ್ನು ನಾವು ಪ್ಯಾರಾ ನೈಕಿ ಅಂತೀವಿ ನಮ್ಮ ಇಂಗ್ಲೀಷ್ ಭಾಷೆಯಲ್ಲಿ. ಅದರಿಂದ ಕೈನಲ್ಲಿ ಹ್ಯಾಂಡ್ ಇನ್ಫೆಕ್ಷನ್ ಅಂತೀವಿ ನಾವು ಮೆಡಿಕಲ್ ಸ್ಟೂಡೆಂಟ್ಗೆ, ಇದ್ರ ಮೇಲೆ ಕ್ವಶ್ಚನೇ ಕೊಡ್ತೀವಿ. ಉಗುರು ಸುತ್ತು ವಿಕ್ಟ್ರಿ ಸೈನ್. ನೀವು ನೋಡಿರ್ಬೇಕು ಯಾವ ಯಡಿಯೂರಪ್ಪನ ಎರಡು ಕೈ ಹಿಂಗೆ ಮಾಡ್ತಾ ಇರ್ತಾರೆ, ಇಲ್ಲೇನಾದರೂ ಕೀವ್ ಆದರೆ ಈ ಎರಡು ಬಿಲ್ಲುಗಳ ಮಧ್ಯೆ ಈ ಆಟೋಮೆಟಿಕಲ್ ಹಿಂಗೆ ಆಗ್ತವೆ, ಅದನ್ನು ನಮ್ಮ ಭಾಷೆಯಲ್ಲಿ ವಿಕ್ಟ್ರಿ ಸೈನ್ ಅಂತೀವಿ. ಎಷ್ಟೋ ಜನಕ್ಕೆ ಕೈ ಪಾಮರ್ ಇನ್ಫೆಕ್ಷನ್ ಆಗುತ್ತೆ, ಇವೆಲ್ಲ ಕೂಡ ನಿಮಗೆ ದಯವಿಟ್ಟು ಕೈನಲ್ಲೇ ಆಗೋ ಇನ್ಫೆಕ್ಷನ್ನ ನೆಗ್ಲೆಕ್ಟ್ ಮಾಡಬೇಡಿ. ವೈದ್ಯರಲ್ಲಿ ಬನ್ನಿ, ನಮ್ಮಲ್ಲಿ ಸರ್ಜನ್ ಹತ್ರ ಬಂದರೆ ಭಾಳ ಬೇಗ ನಿಮಗೆ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾರೇ ಆಗಲಿ ಯಾವುದೇ ಕುರವನ್ನು ಅದೇ ಹೊಡ್ಕೊಳ್ಳುತ್ತೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ನಮ್ಮ ಹತ್ರ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್.